ನಮಸ್ತೆ ವೀಕ್ಷಕರೇ, ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇತ್ತೀಚೆಗಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ನ ಪಡ್ಕೊಂಡಿದೆ. ನಿಮ್ಮೆಲ್ಲ ಸಪೋರ್ಟ್ಗೆ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಈ ಸಹಕಾರ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಹಾಗೂ ರೂಟ್ಸ್ ಇನ್ಸ್ಟಿಟ್ಯೂಟ್ ಮೇಲೆ ಯಾವಾಗಲೂ ಇರಲಿ. ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಷಯಕ್ಕೆ ಬರೋಣ. ಸಿ, ಡಿಜಿಟಲ್ ರೆವಲ್ಯೂಷನ್ ಅನ್ನುವಂಥದ್ದು ನಾವು ನಡೆಸುವ ದೈನಂದಿನ ವ್ಯವಹಾರದ ದಿಕ್ಕನ್ನೇ ಬದಲಾಯಿಸಿದೆ. ನಾವು ಪ್ರತಿಯೊಂದು ವಿಷಯಕ್ಕೂ ಇಂಟರ್ನೆಟ್ ಅನ್ನು ಅವಲಂಬಿಸಿದ್ದೇವೆ. ಸೊ ಈ ಡಿಜಿಟಲ್ ರೆವಲ್ಯೂಷನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಡಿವಿಷನ್ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್. ಆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚು ಚಿರಪರಿಚಿತವಾದಂತಹ ಸೆಕ್ಟರ್ ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಥವಾ ಎಸ್ ಯು ಅಂತ ನಾವು ಹೇಳ್ತೇವೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಎಸ್ ಯು ಅಲ್ಲಿ ನೀವು ಹೇಗೆ ನಿಮ್ಮ ಕರಿಯರ್ ಅನ್ನು ರೂಪಿಸಿಕೊಳ್ಬಹುದು, ಕರಿಯರ್ ಆಪರ್ಚುನಿಟೀಸ್ ಏನಿದೆ, ಸ್ಯಾಲ್ರಿ ಎಷ್ಟಿರುತ್ತೆ, ಇಂಡಸ್ಟ್ರಿ ಎಸ್ ಯು ಇಂಡಸ್ಟ್ರಿಯಲ್ಲಿ ಏನೆಲ್ಲ ವರ್ಕ್ ಮಾಡ್ತಾರೆ, ಯಾವುದೆಲ್ಲ ಜಾಬ್ ಪ್ರೊಫೈಲ್ಗಳಿವೆ, ಅದ್ರ ಬಗ್ಗೆ ತಿಳಿಸಿಕೊಡುವಂತ ಒಂದು ಸಣ್ಣ ಪ್ರಯತ್ನ. ಸೊ ನೀವು ನಿಮ್ಮ ಕರಿಯರ್ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ನಾನು ನಿತಿನ್ ಫಾರ್ ರೂಟ್ಸ್ ಇನ್ಸ್ಟಿಟ್ಯೂಟ್ .in. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎಸ್ ಇಒ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನಮ್ಮ ವೆಬ್ಸೈಟ್ ಅಥವಾ ವೆಬ್ಸೈಟ್ ಅಲ್ಲಿರುವ ಪೇಜ್ ಕಂಟೆಂಟ್ ಅನ್ನ ಸರ್ಚ್ ಇಂಜಿನ್ ಅಲ್ಲಿ ರ್ಯಾಂಕ್ ಮಾಡುವಂತ ಪ್ರೊಸೆಸ್ ನ ನಾವು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಹೇಳ್ತೇವೆ. ಇದರಲ್ಲಿ ನಮ್ಮ ವೆಬ್ಸೈಟ್ ಹಾಗೂ ಸರ್ಚ್ ಇಂಜಿನ್ ನಡುವೆ ಏನೆಲ್ಲ ಆಕ್ಟಿವಿಟೀಸ್ ಆಗುತ್ತೆ ಅದು ನಮ್ಗೆ ಗೊತ್ತಿರಬೇಕು. ಸೊ ವೆಬ್ಸೈಟ್ ನ ಹೆಚ್ಚಾಗಿ ವರ್ಡ್ ಪ್ರೆಸ್ ಅಲ್ಲೂ ಡೆವಲಪ್ ಮಾಡಿರ್ತಾರೆ. ಕೋಡಿಂಗ್ ಲ್ಯಾಂಗ್ವೇಜ್ ಗಳಾದಂತ HTML, PHP, Joomla ಅಂತ ಹೇಳ್ಕೊಂಡು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಬಿಲ್ಡ್ ಮಾಡಿರ್ತಾರೆ. ಸೊ ಒಂದು ಟೆಕ್ನಿಕಲ್ ನಾಲೆಜ್ ನ ಅವಶ್ಯಕತೆನೂ ಇದೆ, ಅದೇ ರೀತಿ ಬೇಸಿಕ್ ಮಾರ್ಕೆಟಿಂಗ್ ಹಾಗೂ ಅನಾಲಿಟಿಕಲ್ ಸ್ಕಿಲ್ ನ ಅವಶ್ಯಕತೆ ಇದೆ. ಎಸ್ ಇಒ ಪ್ರೊಫೆಷನಲ್ಸ್ ಗಳು ಎರಡು ಕೋರ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತಾರೆ. ಒಂದು ಗೂಗಲ್ ಅಂತ ಸರ್ಚ್ ಇಂಜಿನ್ ಅಲ್ಲಿ ಸರ್ಚ್ ಕೊಡುವಂತ ಕೀವರ್ಡ್ ಗೆ ವ್ಯಾಲ್ಯೂ ಇರುವಂತ ಕಂಟೆಂಟ್ ನ ರೆಡಿ ಮಾಡ್ತಾರೆ, ಹಾಗೂ ಎರಡನೇದು ಬೇರೆ ಬೇರೆ ವೆಬ್ಸೈಟ್ ಗಳಿಂದ ಬ್ಯಾಕ್ ಲಿಂಕ್ ನ ಕ್ರಿಯೇಟ್ ಮಾಡ್ತಾರೆ. ಸಿ, ಗೂಗಲ್ ಸರ್ಚ್ ಇಂಜಿನ್ ಅಲ್ಲಿ 1997 ಇಂದ ಗೂಗಲ್ ಇಂಟರ್ನೆಟ್ ಅನ್ನ ಕ್ರಾಲ್ ಮಾಡ್ತಾ ಬರ್ತಾ ಇದೆ. ಸೊ ಈ ಗೂಗಲ್ ಅಂತ ಸರ್ಚ್ ಇಂಜಿನ್ ವೆಬ್ಸೈಟ್ ನ ಹೇಗೆ ರ್ಯಾಂಕ್ ಮಾಡುತ್ತೆ ಅನ್ನೋ ಪ್ರೊಸೆಸ್ ನೋಡ್ಬೇಕಾದ್ರೆ ಅದರಲ್ಲಿ ಮೂರು ಕೀ ಎಲಿಮೆಂಟ್ಸ್ ಗಳಿವೆ. ಮೊದಲನೇದು ಕ್ರಾಲರ್. ಈ ಕ್ರಾಲರ್ ಅಂದ್ರೆ ಒಂದು ಸಾಫ್ಟ್ವೇರ್ ಸಿಸ್ಟಮ್, ಇದು ಇಂಟರ್ನೆಟ್ ಅನ್ನ ಕ್ರಾಲ್ ಮಾಡ್ತಾ ಇರುತ್ತೆ. ಇದು ಹೆಚ್ಚಿನ ಇನ್ಫಾರ್ಮೇಶನ್ ಗೆ ಹೊಸ ಹೊಸ ಇನ್ಫಾರ್ಮೇಶನ್ ಗೆ ಹಸಿದಿರುತ್ತೆ. ಒಮ್ಮೆ ಈ ಕ್ರಾಲರ್ ನಿಮ್ಮ ವೆಬ್ಸೈಟ್ ಅನ್ನ ಕ್ರಾಲ್ ಮಾಡಿ ವೆಬ್ಸೈಟ್ ಅಲ್ಲಿರುವ ಇನ್ಫಾರ್ಮೇಶನ್ ಎಲ್ಲವನ್ನು ಡೌನ್ಲೋಡ್ ಮಾಡಿ ಲೋಕಲ್ ಸರ್ವರ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಲೋಕಲ್ ಸರ್ವರ್ ಇಂದ ನೆಕ್ಸ್ಟ್ ಬರುವಂತದ್ದು ಇಂಡೆಕ್ಸ್. ಈ ಸಾಫ್ಟ್ವೇರ್ ಸಿಸ್ಟಮ್ ಆಗ ಲೋಕಲ್ ಸರ್ವರ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಗಳು ಡೌನ್ಲೋಡ್ ಆಗಿವೆ ಅದನ್ನೆಲ್ಲ ಕ್ಯಾಟಗರೈಸ್ ಮಾಡಿ ಇನ್ಫಾರ್ಮೇಶನ್ ನ ಅನಲೈಸ್ ಮಾಡಿ ನೆಕ್ಸ್ಟ್ ರ್ಯಾಂಕಿಂಗ್ ಸೆಕ್ಷನ್ ಗೆ ಇಂಡೆಕ್ಸ್ ಮಾಡುತ್ತೆ. ನೆಕ್ಸ್ಟ್ ಬರುವಂತದ್ದು ರ್ಯಾಂಕಿಂಗ್. ಗೂಗಲ್ ಅಲ್ಲಿ ಯಾರೇ ಯೂಸರ್ ಏನೇ ಸರ್ಚ್ ಕೊಟ್ಟರು ಈ ಇಂಡೆಕ್ಸರ್ ನ ಸಹಾಯದಿಂದ ವೆಬ್ಸೈಟ್ ಅನ್ನ ರ್ಯಾಂಕ್ ಮಾಡಿ ಗೂಗಲ್ ಅವರ ಕಂಪ್ಯೂಟರ್ ಬ್ರೌಸರ್ ಅಲ್ಲಿ ಅಥವಾ ಮೊಬೈಲ್ ಬ್ರೌಸರ್ ಅಲ್ಲಿ ಇನ್ಫಾರ್ಮೇಶನ್ ನ ರ್ಯಾಂಕ್ ಮಾಡಿ ತೋರಿಸುತ್ತೆ. ಸೊ ಈ ಎಸ್ ಇಒ ಇಂಡಸ್ಟ್ರಿ ತುಂಬಾ ಕಾಂಪ್ಲೆಕ್ಸ್ ಆಗಿ ಅಡ್ವಾನ್ಸ್ ಆಗಿರೋದ್ರಿಂದ ಪ್ರತಿ ಕ್ಷಣಕ್ಕೂ ಹೊಸ ಹೊಸ ಅಪ್ಡೇಟ್ ಗಳು ಬರ್ತಾ ಇರ್ತವೆ. ಒಂದು ಲೆಕ್ಕಾಚಾರದ ಪ್ರಕಾರ ಗೂಗಲ್ ಪ್ರತಿ ವರ್ಷಕ್ಕೆ 200-300 ಟೈಮ್ಸ್ ಆಲ್ಗೋರಿಥಮ್ ನ ಅಪ್ಡೇಟ್ ಮಾಡ್ತಾ ಇರುತ್ತೆ. ಹೆಚ್ಚಿನ ಬಿಸ್ನೆಸ್ ಗಳು ತುಂಬಾ ಸೀರಿಯಸ್ ಆಗಿ ಎಸ್ ಇಒ ನ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಹೆಚ್ಚು ಹೆಚ್ಚು ಜಾಬ್ ಆಪರ್ಚುನಿಟಿಗಳು ಇನ್ನು ಮುಂದೆ ಬರುತ್ತೆ. ಸೊ ಎಸ್ ಇಒ ಕಲಿಯೋದಕ್ಕೆ ಏನೆಲ್ಲ ಸ್ಕಿಲ್ ಬೇಕಾಗುತ್ತೆ? ವೀಕ್ಷಕರೇ, ಸರ್ಚ್ ಇಂಜಿನ್ ಅನ್ನುವಂಥದ್ದು ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಸರ್ಚ್ ಇಂಜಿನ್ ಆಲ್ಗೋರಿಥಮ್ಗಳು ತುಂಬಾ ಅಡ್ವಾನ್ಸ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲ್ಯಾಂಗ್ವೇಜ್ಗಳು ತುಂಬಾ ಕಾಂಪ್ಲೆಕ್ಸ್ ಆಗಿ ಡೈನಾಮಿಕ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಸ್ ಇಒ ಪ್ರೊಫೆಷನಲ್ಸ್ಗೆ ಮಲ್ಟಿಪಲ್ ಸ್ಕಿಲ್ಸ್ ನ ಅವಶ್ಯಕತೆ ಇದೆ. ಮೊದಲನೇ ಸ್ಕಿಲ್ ಡೈನಾಮಿಕ್ ಲರ್ನರ್. ಹೌದು, ಸರ್ಚ್ ಇಂಜಿನ್ ಆಲ್ಗೋರಿಥಮ್ಗಳು, ಮಾರ್ಕೆಟಿಂಗ್ಗಳು, ಡಿಜಿಟಲ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ಗಳು ತುಂಬಾ ಚೇಂಜ್ ಆಗ್ತಾ ಇರ್ತವೆ. ಸೊ ಒಬ್ಬ ಎಸ್ ಇಒ ಪ್ರೊಫೆಷನಲ್ ಆಗಿದ್ದವನು ಪ್ರತಿಯೊಂದು ಟೆಕ್ನಾಲಜಿಗೂ, ಪ್ರತಿಯೊಂದು ಟ್ರೆಂಡ್ಗೂ ಅಡಾಪ್ಟ್ ಆಗ್ತಾ ಇರಬೇಕು. ಎರಡನೇದು, ಬೇಸಿಕ್ ಫಂಡಮೆಂಟಲ್ಸ್ಗಳು ತುಂಬಾ ಕ್ಲಿಯರ್ ಆಗಿರಬೇಕು. ಎಸ್ ಇಒ ಆಗಿರಲಿ, ವೆಬ್ಸೈಟ್ ಆಗಿರಲಿ, ಡಾಟಾಬೇಸ್ ಆಗಿರಲಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರಲಿ, ಬೇಸಿಕ್ ಪ್ರಿನ್ಸಿಪಲ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ A to Z ನಾಲೆಜ್ ಇರಬೇಕು. ಮೂರನೇದು, ಎಸ್ ಇಒ ಪ್ರೊಫೆಷನಲ್ಗಳು ಗೂಗಲ್ ಅನಾಲಿಟಿಕ್ಸ್, ಗೂಗಲ್ ಸರ್ಚ್ ಕನ್ಸೋಲ್ ಜೊತೆ ಹೆಚ್ಚಾಗಿ ವರ್ಕ್ ಮಾಡೋದ್ರಿಂದ ಅನಾಲಿಟಿಕಲ್ ಸ್ಕಿಲ್ಗಳು ಬೇಕು. ಯಾವ ಮೆಟ್ರಿಕ್ಸ್ಗಳು ಇಂಪಾರ್ಟೆಂಟ್, ಯಾವುದೆಲ್ಲ ನಮಗೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇದೆ, ವೆಬ್ಸೈಟಿಗೆ ಟ್ರಾಫಿಕ್ ಬರ್ತಾ ಇದೆಯಾ ಅಥವಾ ಬೌನ್ಸ್ ರೇಟ್ ಜಾಸ್ತಿ ಇದೆಯಾ ಇಲ್ಲೋ ಅಂತ ಹೇಳ್ಕೊಂಡು ನಾವು ಅನಲೈಸ್ ಮಾಡಬೇಕು. ಸೊ ಅನಾಲಿಟಿಕಲ್ ಸ್ಕಿಲ್ ಒಂದು ತುಂಬ ಇಂಪಾರ್ಟೆಂಟ್. ನಾಲ್ಕನೇದು, ಕಾಂಪಿಟೇಟರ್ ಅನಾಲಿಸಿಸ್. ನಮ್ಮ ಬಿಸ್ನೆಸ್ ನ ಕಾಂಪಿಟೇಟರ್ ಯಾರು, ನಮ್ಮ ಬಿಸ್ನೆಸ್ ನ ಲ್ಯಾಂಡ್ಸ್ಕೇಪ್ ಏನು, ಅದಕ್ಕೆ ಕಾಂಪಿಟೇಟರ್ಸ್ ಯಾರು, ಕಾಂಪಿಟೇಟರ್ಸ್ ಏನೆಲ್ಲ ವೆಬ್ಸೈಟ್ಗೆ ಎಸ್ ಇಒ ಸ್ಟ್ರಾಟಜಿಸ್ ಮಾಡ್ತಾ ಇದ್ದಾರೆ, ನಾವು ಅದನ್ನ ಹೇಗೆ ಓವರ್ಟೇಕ್ ಮಾಡಬೇಕು, ನಮ್ಮ ಅನಾಲಿಟಿಕಲ್ ಸ್ಕಿಲ್ನ ನಾವು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೆ ನಮ್ಮ ಕಾಂಪಿಟೇಟಿವ್ ಅನಾಲಿಸಿಸ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್. ಐದನೇದು, ಕಮ್ಯುನಿಕೇಷನ್ ಸ್ಕಿಲ್. ಈ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋಂಥದ್ದು ಎಸ್ ಇಒ ಮಾತ್ರ ಅಲ್ಲ, ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಾಗಿ ಎಸ್ ಇಒ ಪ್ರೊಫೆಷನಲ್ಸ್ಗಳು ಬೇರೆ ಬೇರೆ ಟೀಮ್ ಜೊತೆ ಕೊಲಾಬರೇಟ್ ಆಗಿ ವರ್ಕ್ ಮಾಡೋದ್ರಿಂದ ಕಮ್ಯುನಿಕೇಷನ್ ಸ್ಕಿಲ್ ಅಂತೂ ಬೇಕೇ ಬೇಕು.
ಇವಾಗ ಎಸ್ಇಒ ಜಾಬ್ ಏನು, ಏನು ವರ್ಕ್ ಮಾಡ್ತಾರೆ, ಸ್ಯಾಲ್ರಿ ಎಷ್ಟಿದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಂಟ್ರಿ ಲೆವೆಲ್ ವರ್ಕ್ ಬಂದಾಗ ಎಸ್ಇಒ ಎಕ್ಸಿಕ್ಯೂಟಿವ್ ಅಥವಾ ಎಸ್ಇಒ ಟ್ರೈನಿ ಅಂತ ಜಾಬ್ ಇರುತ್ತೆ. ಇದರಲ್ಲಿ ಬೇಸಿಕ್ ವರ್ಕ್ಗಳಾದಂಥ ಕೀವರ್ಡ್ ರಿಸರ್ಚ್ ಅಥವಾ ಏನೇ ಪೋಸ್ಟ್ ಆರ್ಟಿಕಲ್ ಇದ್ರೂ ಅದನ್ನು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡುವಂಥ ವರ್ಕ್ ಇರುತ್ತೆ. ಸ್ಯಾಲ್ರಿ 10-15 ಸಾವಿರಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಲೊಕೇಶನಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ, ಬೇರೆ ಬೇರೆ ಲೊಕೇಶನಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಯಾಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಅಟ್ ಲೀಸ್ಟ್ ಗ್ರಾಜ್ಯುಯೇಷನ್ ಆದರೂ ಆಗಿರ್ಬೋದು. ಎಸ್ಇಒ ಅನಲಿಸ್ಟ್, ಇದರಲ್ಲಿ ಬ್ಯಾಕ್ಲಿಂಕ್ ಕ್ರಿಯೇಟ್ ಮಾಡೋದು, ಕಾಂಪಿಟೇಟರ್ ಅನಾಲಿಸಿಸ್ ಮಾಡೋದು ಅಥವಾ ವೆಬ್ಸೈಟ್ನ ಆಡಿಟ್ ಮಾಡೋದು ಅನ್ನುವಂಥ ವರ್ಗಳಿರುತ್ತೆ. ಎಂಡ್ ಟು ಎಂಡ್ ಎಸ್ಇಒ ನಾಲೆಜ್ ಇರಬೇಕು, ಟೆಕ್ನಿಕಲ್ ನಾಲೆಜ್ ಇರಬೇಕು, HTML ಅಥವಾ CSS ಕೋಡಿಂಗ್ ಲ್ಯಾಂಗ್ವೇಜ್ನ ಅವಶ್ಯಕತೆಯೂ ಇಲ್ಲಿ ಬರುತ್ತೆ. ಸೊ ಅದರ ನಾಲೆಜು ಇರಬೇಕು. ಇವರ ಸ್ಯಾಲ್ರಿ 30,000 ಸ್ಟಾರ್ಟ್ ಆಗುತ್ತೆ. ಎಸ್ಇಒ ಮ್ಯಾನೇಜರ್, ಎಸ್ಇಒ ಮ್ಯಾನೇಜರ್ ಆದವರು ಮಲ್ಟಿಪಲ್ ಎಸ್ಇಒ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಹಾಗೂ ಮಲ್ಟಿಪಲ್ ಎಸ್ಇಒ ಟೀಮ್ ಜೊತೆ ಕೊಲಾಬರೇಟ್ ಆಗ್ತಾ ಇರ್ತಾರೆ. ಎಸ್ಇಒ ರಿಪೋರ್ಟ್ ಜನರೇಷನ್, ಮಾನಿಟರಿಂಗ್ ಹಾಗೂ ವರ್ಕ್ ಫ್ಲೋ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ವ ಅಂತ ಹೇಳ್ಕೊಂಡು ಮಾನಿಟರ್ ಮಾಡಬೇಕಾಗುತ್ತೆ. ಇವರ ಸ್ಯಾಲ್ರಿ ಸ್ಟಾರ್ಟ್ ಆಗೋದು 40,000 ಅಂತ ಹೇಳ್ಬೋದು. ಸೊ ಎಸ್ಇಒ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡೋದು, ಎಸ್ಇಒ ಪ್ರೊಸೆಸ್ಸಲ್ಲಿ ಸರ್ಚ್ ಇಂಜಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಆಲ್ಗೋರಿತಮ್ ಅಪ್ಡೇಟ್ಗಳು, HTML, JavaScript ನಾಲೆಜ್ಗಳ ಅವಶ್ಯಕತೆ ಇದರಲ್ಲಿ ಇದೆ. ಹಾಗಾಗಿ ಇದರಲ್ಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕಂತ ಏನೂ ಇಲ್ಲ. ಇಂಜಿನಿಯರಿಂಗ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಫೀಲ್ಡಲ್ಲಿ ಇರ್ಬೋದು, ಯಾವುದೇ ಕ್ವಾಲಿಫಿಕೇಶನ್ ಆಗಿರ್ಬೋದು, ನೀವು ಎಸ್ಇಒ ಇಂಡಸ್ಟ್ರಿಯಲ್ಲಿ ಜಂಪ್ ಆಗ್ಬೋದು. ಒಮ್ಮೆ ನೀವು ಎಸ್ಇಒ ಇಂಡಸ್ಟ್ರಿಗೆ ಎಂಟರ್ ಆದರೆ ಆಟೋಮೆಟಿಕ್ಲಿ HTML, JavaScript ನಾಲೆಜ್ಗಳು ಗೊತ್ತಾಗ್ತಾ ಹೋಗ್ತವೆ. ಸೊ ನಿಮಗೆ ಬ್ಲಾಗಿಂಗ್, ಮಾರ್ಕೆಟಿಂಗ್ ಹಾಗೂ ಟೆಕ್ನಾಲಜಿ ಮೇಲೆ ಇಂಟ್ರೆಸ್ಟ್ ಇದ್ರೆ ನೀವು ಎಸ್ಇಒನ ಕಲಿಬಹುದು. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅನ್ನುವಂಥದ್ದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅದು. ಅದರಲ್ಲಿ ಥಿಯರಿ ಸ್ವಲ್ಪ ಪರ್ಸೆಂಟೇಜ್ ಇದ್ರೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡುವಂಥದ್ದು ಇರೋದು. ಸೊ ಆದಷ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲೇ ನೀವು ಎಸ್ಇಒನ ಕಲಿತ್ರೆ ಒಳ್ಳೆಯದು. ಆನ್ಲೈನಲ್ಲಿ ಸಿಗುವಂಥ 200-300 ರೂಪಾಯಿ ಕೋರ್ಸ್ನ ನೀವು ಹೆಚ್ಚು ಡಿಪೆಂಡ್ ಆಗಿರೋದು ಒಳ್ಳೆಯದಲ್ಲ. ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಎಲ್ಲಿ ಪ್ರಾಕ್ಟಿಕಲ್ ಆಗಿ ನಾಲೆಜ್ ಸಿಗುತ್ತೆ, ಎಲ್ಲಿ ಇಂಟರ್ನ್ಶಿಪ್ ಸಿಗುತ್ತೆ ಅಂಥ ಇನ್ಸ್ಟಿಟ್ಯೂಟ್ಗಳನ್ನು ಆದಷ್ಟು ಪ್ರಿಫರ್ ಮಾಡಿ. ಸರ್ಟಿಫಿಕೇಷನ್, ಸರ್ಟಿಫಿಕೇಷನ್ ಅನ್ನೋ ವಿಷಯಕ್ಕೆ ಬಂದರೆ ನಿಮಗೆ ಇನ್ಸ್ಟಿಟ್ಯೂಟಲ್ಲಿ ಎಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿತು ನಿಮಗೆ ಸರ್ಟಿಫಿಕೇಷನ್ ಸಿಗುತ್ತೆ. ಅದೇ ರೀತಿ ಗೂಗಲ್ ಡಿಜಿಟಲ್ ಗ್ಯಾರೇಜ್, SEMrush, AHREF ಅಥವಾ ಸ್ಪೈಸ್ ಫುಡ್ ಅನ್ನೋ ಅಕಾಡೆಮಿಯಲ್ಲಿ ನೀವು SEO ಕಲಿತು ಅಲ್ಲಿ ಸರ್ಟಿಫಿಕೇಷನ್ ಕೂಡ ನಿಮ್ಮ ಕರಿಯರ್ಗೆ ತುಂಬ ಅಡ್ವಾಂಟೇಜ್ ಆಗಿ ಬೀಳುತ್ತೆ. ವೀಕ್ಷಕರೇ, ಕೊನೆಯದಾಗಿ ಹೇಳಬೇಕಂದ್ರೆ SEO ಸೆಕ್ಟರಲ್ಲಿ ಫನ್ನು ಇದೆ, ಎಂಟರ್ಟೈನ್ಮೆಂಟು ಇದೆ, ಕಾಂಪಿಟೇಷನು ಇದೆ ಹಾಗೂ ಎಕ್ಸ್ಪೀರಿಯೆನ್ಸ್ ಇದ್ದವರಿಗೆ ತುಂಬ ಡಿಮ್ಯಾಂಡು ಇದೆ. ನಿಮಗೆ SEO ಕಲಿಬೇಕಂತ ಇದ್ದರೆ SEO ಜರ್ನಿನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ. ಇಲ್ಲಿ ಏನೇ ಬ್ಯಾಕ್ಗ್ರೌಂಡ್ ಕ್ವಾಲಿಫಿಕೇಷನ್ನ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಗ್ರಾಜ್ಯುಯೇಷನ್ ಆದರೂ ಆಗಿರಬೇಕು. ಸೊ ಇದಿಷ್ಟು ವೀಕ್ಷಕರೇ, SEO ಇಂಡಸ್ಟ್ರಿಯಲ್ಲಿ ಏನೆಲ್ಲ ವರ್ಕ್ ಇರುತ್ತೆ, ಜಾಬ್ ಪ್ರೊಫೈಲ್ ಹೇಗಿರುತ್ತೆ, ಸ್ಯಾಲ್ರಿ ಎಷ್ಟಿರುತ್ತೆ ಅನ್ನೋ ಬಗ್ಗೆ ಒಂದು ಶಾರ್ಟ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಗಲಿ.